ಶ್ರೀ ರಾಮಚಂದ್ರಾಪುರ ಮಠ. ಪವಿತ್ರ ಶರಾವತಿ ನದಿಯ ದಂಡೆಯ ಮೇಲೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ ಸ್ಥಾಪಿತವಾಗಿದೆ. ಇದಕ್ಕೆ ಶತಮಾನಗಳ ಇತಿಹಾಸವಿದೆ. ಶ್ರೀಮಠ ಮೊದಲು ಸ್ಥಾಪನೆಯಾಗಿದ್ದು ಗೋಕರ್ಣದಲ್ಲಿ. ಶ್ರೀ ಶಂಕರಾಚಾರ್ಯರು ಸನಾತನ ಧರ್ಮದ ಪ್ರಚಾರಕ್ಕಾಗಿ ಈ ಮಠವನ್ನು ಸ್ಥಾಪಿಸಿದರು. 15ನೇ ಶತಮಾನದಲ್ಲಿ ಶ್ರೀ ರಾಮಚಂದ್ರ ಭಾರತೀ ಸ್ವಾಮೀಜಿಯವರು ಈಗಿರುವ ಜಾಗದಲ್ಲಿ ಮಠವನ್ನು ಸ್ಥಾಪಿಸಿದರು. ಅನಂತರ ಹೊಸನಗರದ ಮಠವೇ ಮುಖ್ಯ ಮಠವಾಗಿ ಪ್ರಾಮುಖ್ಯತೆಯನ್ನು ಪಡೆಯಿತು. ಶ್ರೀ ರಾಮಚಂದ್ರಾಪುರ ಮಠದ ಕೀರ್ತಿ ವಿಶ್ವದ ಎಲ್ಲ ಕಡೆ ಹರಡಲು ಮುಖ್ಯ ಕಾರಣ ಈಗಿನ ಪೀಠಾಧೀಶರಾದ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿಯವರು. ಸಾಕ್ಷಿ ಏನಂದ್ರೆ, ನೀವು ಅಂದ್ರೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗಿದೆ ರಾಮಚಂದ್ರಾಪುರ ಮಠಕ್ಕೆ. ರಾಮನ ಶರದಿಂದ ಉಗಮಿಸಿದ ಶರಾವತಿಯ ತೀರಕ್ಕೆ ಇಲ್ಲೇ ಇದೆ ಶರಾವತಿ, ಪಕ್ಕದಲ್ಲೇ ಶರಾವತಿ ಅಗತ್ಯ ತೀರ್ಥ. ಎಲ್ಲಿ ಮಹಾಮುನಿ ಅಗಸ್ತ್ಯರಿಗೆ ರಾಮ ಸಾಕ್ಷಾತ್ಕಾರ ಆಯ್ತೋ ಅಂತ ಅಗಸ್ತ್ಯ ತೀರ್ಥ ಪರಿಸರದ ಈ ರಾಮಸತ್ರಕ್ಕೆ ನೀವೆಲ್ಲ ಬಂದ್ರಿ ಅಂದ್ರೆ ನಿಮ್ಮ ಒಳಗೆ ರಾಮ ಆಯ್ತಾನೆ ಖಂಡಿತವಾಗಿ. ವಿಶ್ವ ಗೋಸಮ್ಮೇಳನ, ಶ್ರೀ ರಾಮಾಯಣ ಮಹಾಸತ್ರದಂತಹ ವಿಭಿನ್ನ ಕಲ್ಪನೆಯ ಬೃಹತ್ ಆಯೋಜನೆಗಳನ್ನು ಮಾಡಿ ಮಠದ ಕೀರ್ತಿ ಮತ್ತು ಮಹಿಮೆ ವಿಶ್ವವ್ಯಾಪ್ತಿಯಾಗುವಂತೆ ಮಾಡುವಲ್ಲಿ ಶ್ರೀಗಳ ಪಾತ್ರ ತುಂಬ ದೊಡ್ಡದು. ಶ್ರೀಮಠದ ಬೃಹತ್ ಆಯೋಜನೆಗಳ ಸಾಲಿಗೆ ನೂತನವಾಗಿ ಸೇರ್ಪಡೆಯಾಗಿದ್ದು ಈ ವರ್ಷದ ಅಂದರೆ 2008 ರಾಮಸತ್ರ. ಶ್ರೀಮಠದಲ್ಲಿ 2006 ಜರುಗಿದ ಶ್ರೀ ರಾಮಾಯಣ ಮಹಾಸತ್ರದ ಮುಂದಿನ ಭಾಗವಾಗಿ ಪ್ರಸ್ತುತಪಡಿಸಿದ ಈ ಸಲದ ರಾಮಸತ್ರ ವಿಭಿನ್ನ ಕಲ್ಪನೆಯೊಂದಿಗೆ ವಿಶಿಷ್ಟವಾಗಿ ಮೂಡಿಬಂದಿತು. 14 ಮತ್ತು 15 ರಾಮೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಈ ಸಲದ ರಾಮಸತ್ರ ತ್ರೇತಾಯುಗದ ಅವತರಣದ ಕಲ್ಪನೆಯನ್ನು ಹೊತ್ತಿತ್ತು. ನೃತ್ಯ, ರೂಪಕ, ಸಂಗೀತ ಹೀಗೆ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಧಾರ್ಮಿಕ ಆಚರಣೆಯನ್ನು ಬೆಸೆದು ಸಮಗ್ರ ರಾಮಾಯಣವನ್ನು ನಮ್ಮ ಕಣ್ಣ ಮುಂದೆ ತರುವ ಪ್ರಯತ್ನ ಮಾಡಲಾಗಿತ್ತು. ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ. ಪರಮಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಒಂದು ಪರಿಕಲ್ಪನೆ ಇದು. ರಾಮಾಯಣವನ್ನು ಕಲಿಯುಗದಲ್ಲಿ ಜನರ ಕಣ್ಣ ಮುಂದೆ ಸಾಕ್ಷಾತ್ತಾಗಿ ತಂದು ನಿಲ್ಲಿಸಬೇಕು ಅನ್ನೋದು ಇದರ ಹಿನ್ನೆಲೆಯ ಉದ್ದೇಶ. ರಾಮ ಹೇಗೆ ಬದುಕಿದ, ರಾಮನ ಜೀವನದಲ್ಲಿ ಏನಿತ್ತು, ಅದನ್ನು ಆದರ್ಶವೋ ಇನ್ನೊಂದು ದೊಡ್ಡ ಶಬ್ದಗಳಿಗೆ ಹೇಳೋಕ್ಕಿಂತ ರಾಮ ನಡೆದಿದ್ದ ಹೇಗೆ, ರಾಮ ನುಡಿದಿದ್ದ ಹೇಗೆ ಅನ್ನೋದು ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಬೇಕು ಅಂತಂದರೆ ಅದೊಂಥರ ಕಣ್ಣೆದುರಿಗೆ ಬಂದು ನಿಂತಾಗ ಆಗಬೇಕು. ಹಾಗಾದಾಗ ನಿಜವಾದ ಅರ್ಥದಲ್ಲಿ ರಾಮ ನಮಗೆ ಅರ್ಥ ಆಗ್ತಾನೆ, ಅಥವಾ ರಾಮ ನಮ್ಮೊಳಗೆ ಇಳಿತಾನೆ. ಹಾಗಾಗಿ ಇಲ್ಲಿ ರೂಪಕ ಮತ್ತು ವಾಚಕ, ವಾಸ್ತವ ಇವುಗಳನ್ನು ಮಿಲನ ಮಾಡಿಕೊಂಡು ಶ್ರೀರಾಮ ಸತ್ರವನ್ನು ಆಯೋಜನೆ ಮಾಡಲಾಯಿತು. ಸಮಗ್ರ ರಾಮಾಯಣ ಕಲ್ಪನೆಯ ಪ್ರಮುಖ ಆಕರ್ಷಣೆ ಎಂದರೆ ಅಲ್ಲಿ ಭವ್ಯವಾಗಿ ನಿರ್ಮಿಸಲಾಗಿದ್ದ ವೇದಿಕೆ. ಯುಗಾವತಾರ ವೇದಿಕೆ ಎನ್ನುವ ಹೆಸರಿನ ಅರಮನೆಯ ದರ್ಬಾರ್ ಮಾದರಿಯ ವೇದಿಕೆಯನ್ನು ಕಾರ್ಯಕ್ರಮಕ್ಕಾಗಿ ವಿಶೇಷವಾಗಿ ನಿರ್ಮಿಸಲಾಗಿತ್ತು. ಈ ಯುಗಾವತಾರ ವೇದಿಕೆಯಲ್ಲಿ 4 ಮಂಟಪಗಳು, ಹಿಂದ್ಗಡೆ ಒಂದು ಪ್ಯಾನಲ್ಲು. ಇಲ್ಲಿ ನಮಗೆ ಪಟ್ಟಾಭಿಷೇಕಕ್ಕೆ ಮತ್ತು ಕಿರೀಟೋತ್ಸವಕ್ಕೆ ಎಲ್ಲ ಅನುಕೂಲ ಆಗೋ ರೀತಿಯಿಂದ ಇಲ್ಲಿ ಒಟ್ಟಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ನೃತ್ಯರೂಪಗಳು ನಡೆಯೋದಕ್ಕೆ ಅನುಕೂಲವಾಗಿ 3 ಹಂತದ ವೇದಿಕೆ ಬೇಕಾಗಿತ್ತು. ಹಾಗೆಲ್ಲ ನಿರ್ಮಾಣ ಮಾಡೋದಕ್ಕೆ ಕಲಾವಿದರನ್ನು ತುಂಬ ಕಡಿಮೆ ಸಮಯ ಇರೋದ್ರಿಂದ ತುಂಬ ತಲಾಶ್ ಮಾಡಿ ಕಲಾವಿದರನ್ನ ಕರ್ಕೊಂಡು ಬಂದು ಮಾಡಿಸಿದ್ದಾಗಿದೆ. ಗುರುಗಳ ಕಲ್ಪನೆ ತುಂಬ ವಿಶಾಲವಾಗಿ ತ್ರೇತಾಯುಗದ ಅರಮನೆ ಪರಿಪೂರ್ಣವಾಗಿರಬೇಕು ಅನ್ನೋ ಕಲ್ಪನೆ ಇತ್ತು. ಹಾಗೆ ಈ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಬೃಹತ್ ವೇದಿಕೆಯ ಜೊತೆಗೆ ಇನ್ನೂ ಹಲವು ವಿಶೇಷ ತಯಾರಿಗಳನ್ನು ಕಾರ್ಯಕ್ರಮದ ಅಂಗವಾಗಿ ಮಾಡಲಾಗಿತ್ತು. ಶ್ರೀ ಭಾರತೀ ಗುರುಕುಲದ 125 ವಿದ್ಯಾರ್ಥಿಗಳು 2 ನೃತ್ಯ ರೂಪಕದ ತಾಲೀಮು ನಡೆಸಿದ್ದರು. ಶರಾವತಿ ತೀರದಲ್ಲಿ ರಾವಣ, ಕುಂಭಕರ್ಣ ಮತ್ತು ಮೇಘನಾದರ ಆಕೃತಿಗಳನ್ನು ಬೃಹದ್ದಾಕಾರವಾಗಿ ನಿರ್ಮಿಸಲಾಗಿತ್ತು. Thank you.
ಕ್ರೌಂಚ ಪಕ್ಷಿಯ ಪ್ರಕರಣದೊಂದಿಗೆ ಸಮಗ್ರ ರಾಮಾಯಣದ ನೃತ್ಯ ರೂಪಕ ಆರಂಭವಾಯಿತು. ರಾಮನ ಹುಟ್ಟಿನವರೆಗೆ ಸಾಂಸ್ಕೃತಿಕ ರೂಪದಲ್ಲಿದ್ದ ಕಾರ್ಯಕ್ರಮ ನಂತರ ಧಾರ್ಮಿಕ ಆಚರಣೆಯ ರೂಪ ತಾಳಿತು. ರಾಮನ ಜನ್ಮೋತ್ಸವವನ್ನು ಧಾರ್ಮಿಕವಾಗಿ ಆಚರಿಸಲಾಯಿತು. ಜನ್ಮೋತ್ಸವದ ನಂತರ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯಿತು. ಶಿವಧನಸ್ಸು ಮುರಿಯುವವರಿಗೆ ಕಾರ್ಯಕ್ರಮ
ಸಾಂಸ್ಕೃತಿಕ ರೂಪದಲ್ಲಿತ್ತು. ನಂತರ ಸೀತಾ ಕಲ್ಯಾಣ ಉತ್ಸವವನ್ನು ಧಾರ್ಮಿಕ ವಿಧಿ ವಿಧಾನಗಳಿಂದ ಆಚರಿಸಲಾಯಿತು. ಸೀತಾ ಕಲ್ಯಾಣದ ನಂತರ ಮತ್ತೆ ರೂಪಕ ಮುಂದುವರೆಯಿತು. Thank you.
ಯುದ್ಧ ನಿಶ್ಚಯದವರೆಗೆ ನೃತ್ಯ ರೂಪಕ ವೇದಿಕೆಯಲ್ಲಿ ನಡೆಯಿತು. ಆನಂತರ ರಾಮ ವಾನರ ಸೈನ್ಯದೊಡನೆ ಯುದ್ಧಕ್ಕೆ ತೆರಳುವುದನ್ನು ಮೆರವಣಿಗೆಯ ಮೂಲಕ ತೋರಿಸಲಾಯಿತು. ಶರಾವತಿ ತೀರದಲ್ಲಿ ನಿರ್ಮಿಸಲಾಗಿದ್ದ ರಾವಣನ ಬೃಹತ್ ಆಕೃತಿಗೆ ಬೆಂಕಿಯ ಬಾಣಗಳನ್ನು ಬಿಟ್ಟು ರಾವಣನ ವಧೆಯನ್ನು ತೋರಿಸಲಾಯಿತು. ಈ ಎಲ್ಲ ಕಾರ್ಯಕ್ರಮಗಳು ಉತ್ತರ ಭಾರತದ ಶ್ರೀರಾಮಲೀಲಾ ಮಾದರಿಯಲ್ಲಿ ನಡೆದವು. ನಂತರ ಮತ್ತೆ ವೇದಿಕೆಗೆ ಮರಳಿದ ಕಾರ್ಯಕ್ರಮ ಸೀತಾಮಾತೆಯ ಅಗ್ನಿ ಪರೀಕ್ಷೆಯೊಂದಿಗೆ ಸಾಂಸ್ಕೃತಿಕ ರೂಪದಲ್ಲಿ ಮುಂದುವರೆಯಿತು. ಸಮಗ್ರ ರಾಮಾಯಣದ ಕೊನೆ ಅಂಗವಾದ ಶ್ರೀರಾಮ ಪಟ್ಟಾಭಿಷೇಕವನ್ನು ಧಾರ್ಮಿಕವಾಗಿ ಆಚರಿಸಲಾಯಿತು. ಈ ಸಮಗ್ರ ರಾಮಾಯಣ ನೃತ್ಯ ರೂಪಕ ರಂಗಭೂಮಿಯ ಇತಿಹಾಸದಲ್ಲಿಯೇ ಅತಿ ವಿಶಿಷ್ಟವಾದದ್ದು ಎನ್ನಲಾಗಿದೆ. ಎರಡು ದಿನಗಳ ಕಾಲ ನಿರಂತರವಾಗಿ ವೇದಿಕೆಯನ್ನು ಮತ್ತು ಸುತ್ತಮುತ್ತಲಿನ ಸುಮಾರು 4 ಎಕರೆ ಪ್ರದೇಶವನ್ನು ಬಳಸಿಕೊಂಡು ಸಾಂಸ್ಕೃತಿಕ ರೂಪಕಕ್ಕೆ ಧಾರ್ಮಿಕ ಆಚರಣೆಯನ್ನು ಬೆಸೆದು ಕಾರ್ಯಕ್ರಮ ರೂಪಿಸಿರುವುದು ಕರ್ನಾಟಕದಲ್ಲಿಯೇ ಪ್ರಪ್ರಥಮವಾದದ್ದು ಎನ್ನಲಾಗಿದೆ. ಇಂಥ ವಿಶಿಷ್ಟ ನೃತ್ಯ ರೂಪಕವನ್ನು ಒಳಗೊಂಡ ರಾಮಸತ್ರ ಅಧಿಕೃತವಾಗಿ ಪ್ರಾರಂಭವಾದದ್ದು ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳ ಪುರಪ್ರವೇಶದಿಂದ. ಮಹಾಪುರುಷರ ಪಾದ ಪದ್ಮಗಳನ್ನು ನೆನಪಿಸಿ ಪೂಜ್ಯ ಭಾವನೆಯನ್ನು ಮೂಡಿಸಲು 9 ಅಡಿ ಉದ್ದ ಮತ್ತು 4 ಅಡಿ ಅಗಲದ ಮೃತ್ತಿಕೆಯ 2 ಪಾದುಕೆಗಳನ್ನು ರಚಿಸಲಾಗಿತ್ತು. ರಾಮಸತ್ರದ ಅಂಗವಾಗಿ ಗಣ್ಯರನ್ನು ಒಳಗೊಂಡ ರಾಮ ಸಂದೇಶ ಸಭೆಯನ್ನು ಆಯೋಜಿಸಲಾಗಿತ್ತು. ರಾಮನವಮಿಯ ಉತ್ಸವ ಪ್ರತಿ ವರ್ಷ ನಮ್ಮ ಜೀವನದಲ್ಲಿ ನಡೆಯಬೇಕು. ನಮ್ಮ ಹೃದಯಕ್ಕೆ ರಾಮನನ್ನು ಆಹ್ವಾನ ಮಾಡಬೇಕು. ಇದೇ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವ ಎಂವಿ ರಾಜಶೇಖರನ್ ಮತ್ತು ನಾರಾಯಣನ್ ನಂಬೂದರಿ ನೆಜತ್ತೂರ್ ಅವರಿಗೆ ಶ್ರೀರಾಮಾನುಗ್ರಹ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಹಾಗೂ ಶ್ರೀಮತಿ ರತ್ನಿದೇವಿ ಗೋಯಂಕ ಅವರಿಗೆ ಶ್ರೀಮಾತಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಾಮಸತ್ರದ ಇನ್ನೊಂದು ವಿಶಿಷ್ಟತೆ ಎಂದರೆ ಅಯುತಪೂರ್ಣ ಕುಂಭ. ಮಹಿಳಾ ಶಿಕ್ಷಣದ ಹಿನ್ನೆಲೆಯಲ್ಲಿ ಪ್ರಸ್ತುತ ಸುದೃಢವಾಗಿರುವ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳನ್ನು ಒಂದೆಡೆ ಸೇರಿಸಿ ಆಧ್ಯಾತ್ಮಿಕ ಶಿಕ್ಷಣ ನೀಡುವ ಅಯುತಪೂರ್ಣ ಕುಂಭ ಸ್ವಾಗತದಲ್ಲಿ 1000 ಮಹಿಳೆಯರು ಭಾಗವಹಿಸಿ ಪುನೀತರಾದರು. ಸಮವಸ್ತ್ರಧಾರಿ ಮಹಿಳೆಯರು ಯುಗಾವತಾರ ವೇದಿಕೆಯಿಂದ ಶ್ರೀಮಠದ ಆವರಣದವರೆಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡ ದೃಶ್ಯ ಕಾರ್ಯಕ್ರಮದ ಸಡಗರವನ್ನು ಇನ್ನೂ ಹೆಚ್ಚಿಸಿತು. ರಾಮಸತ್ರಕ್ಕೆ ಆಗಮಿಸಿದ್ದ ಜನಸಾಗರಕ್ಕೆ ಕೇರಳದ ಜನಪದ ಯುದ್ಧಕಲೆ ಕಳರಿ ಪೈಟ್ ನೋಡುವ ಅವಕಾಶ ದೊರೆತಿದ್ದು ಇನ್ನೂ ಒಂದು ವಿಶೇಷ. ಶಾಸ್ತ್ರೀಯವಾದ ಮತ್ತು ಅಪಾಯಕಾರಿಯಾದ ಈ ಯುದ್ಧಕಲೆಯನ್ನು ಕೇರಳದ ಯುದ್ಧ ಪರಿಣಿತರು ಪ್ರದರ್ಶಿಸಿದರು. ಆಧುನಿಕ ಯುಗದಲ್ಲಿ ಬಹುತೇಕ ಮರೆಯಾಗುತ್ತಿರುವ ಧನುರ್ವಿದ್ಯಾ ಪ್ರದರ್ಶನವು ಕಾರ್ಯಕ್ರಮದ ಮುಖ್ಯ ಅಂಗವಾಗಿತ್ತು. ಆಂಧ್ರಪ್ರದೇಶದ ಗುಂಟೂರಿನ
ಶ್ರೀ ಲಿಂಗಂಗಟ್ಲಿ ಸುಬ್ಬರಾಯರು ಈ ಅಪರೂಪದ ಕಲೆಯ ವೈಭವವನ್ನು ಪ್ರದರ್ಶಿಸಿದರು. ರಾಮಸತ್ರಕ್ಕೆ ಆಗಮನಿಸಿದ ಭಕ್ತಾದಿಗಳಿಗೆ ಸಂಗೀತದ ರಸದೌತಣ ನೀಡಿತು ಮೃದಂಗವಾದನ. ಸತತ 101 ಗಂಟೆಗಳ ಕಾಲ ಮೃದಂಗವಾದನ ಮಾಡಿ ಗಿನ್ನಿಸ್ ದಾಖಲೆ ಮಾಡಿದ ಕೇರಳದ ಕೊಳಲಮಂದಂ ರಾಮಕೃಷ್ಣನ್ ಅವರು ಯುಗಾವತಾರ ವೇದಿಕೆಯಲ್ಲಿ ಮೃದಂಗವಾದನ ಮಾಡಿ ಜನರ ಮನ ತಣಿಸಿದರು. ಈ ಎಲ್ಲ ವಿಶಿಷ್ಟತೆಗಳ ರಾಮಸತ್ರ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿಯವರ ಕಿರೀಟೋತ್ಸವದ ವೈಭವದೊಂದಿಗೆ ಸಂಪನ್ನಗೊಂಡಿತು. ಇಂಥ ಅಪರೂಪದ ರಾಮಸತ್ರಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಆಗಮಿಸಿದ್ದ ಭಕ್ತಾದಿಗಳಿಗೋಸ್ಕರ ವಿಶೇಷವಾಗಿ ಊಟ ಉಪಚಾರ, ಪಾನೀಯ, ಸಾರಿಗೆ ವ್ಯವಸ್ಥೆ ಹಾಗೂ ವಸತಿ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿತ್ತು. ಭಾಗವಹಿಸಿದ ಪ್ರತಿಯೊಬ್ಬರೂ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅನುಭವದಿಂದ ತೃಪ್ತಿ ಹೊಂದಿದ್ದು ಕಂಡುಬರುತ್ತಿತ್ತು. ಸಂಭ್ರಮದ ರಾಮಸತ್ರದಲ್ಲಿಯೂ ಸಹ ಶ್ರೀಮಠದ ಅಮೃತಧಾರ ಗೋಶಾಲೆಯೇ ಪ್ರಮುಖ ಆಕರ್ಷಣೆಯಾಗಿದ್ದು ವಿಶೇಷವಾಗಿತ್ತು. ದೇಶೀಯ ಗೋತಳಿಯ ಸಂರಕ್ಷಣೆಯ ಬುನಾದಿಯಾದ ಇಲ್ಲಿಯ ಗೋಶಾಲೆ ಶ್ರೀರಾಮಚಂದ್ರಾಪುರ ಮಠದ ಕಾರ್ಯಕ್ಷಮತೆಗೆ ಸಾಕ್ಷಿಯಾಗಿ ನಿಂತಿದೆ.